ಕಾಂಗ್ರೆಸ್ ನ ಐದನೇ ಪಟ್ಟಿ ಬಿಡುಗಡೆ ಆಗಿರುವಂತದ್ದು. ಇದುವರೆಗೂ ನಾಲ್ಕು ಪಟ್ಟಿ ಬಿಡುಗಡೆ ಮಾಡಿದಂತಹ ಕಾಂಗ್ರೆಸ್ ಅಳಿದು ತೂಗಿ ಈಗ ಐದನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಕಾಂಗ್ರೆಸ್ ಕೊನೆ ಪಟ್ಟಿ, ಕಾಂಗ್ರೆಸ್ ಇನ್ನು ಎಂಟು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗಿತ್ತು. ಆ ಎಂಟು ಕ್ಷೇತ್ರಗಳು ಯಾವುದು, ಜೊತೆಗೆ ಆ ಅಭ್ಯರ್ಥಿಗಳು ಯಾರು ಅನ್ನುವಂತಹ ಕುತೂಹಲ ಇತ್ತು. ಆ ಕುತೂಹಲಕ್ಕೂ ಕೊನೆಗೂ ತೆರೆ ಬಿದ್ದಿದೆ. ಕಾಂಗ್ರೆಸ್ ಐದನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಶಿಗ್ಗಾವಿಯಿಂದ ಯಾಸೀರ್ ಅಹಮದ್ ಖಾನ್ ಪಠಾಣ್ ಕಾಂಗ್ರೆಸ್ನಿಂದ ಅಭ್ಯರ್ಥಿ. ಶಿಗ್ಗಾವಿ ಮುಖ್ಯಮಂತ್ರಿಗಳು ಸ್ಪರ್ಧೆ ಮಾಡುವಂತಹ ಕ್ಷೇತ್ರ. ಶಿಗ್ಗಾವಿಯಿಂದ ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರು ಬಸವರಾಜ್ ಬೊಮ್ಮಾಯಿ ಅವರ ವಿರುದ್ಧವಾಗಿ ಸ್ಪರ್ಧೆ ಮಾಡ್ತಾರೆ. ಕಾಂಗ್ರೆಸ್ನ ಐದನೇ ಪಟ್ಟಿ ಅಳೆದು ತೂಗಿ ಕಾಂಗ್ರೆಸ್ ಈಗ ಐದನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಶಿಗ್ಗಾವಿ ಕ್ಷೇತ್ರದ ಅಭ್ಯರ್ಥಿ ಯಾಸೀರ್ ಅಹಮದ್ ಖಾನ್ ಪಠಾಣ್ ಬಸವರಾಜ್ ಬೊಮ್ಮಾಯಿ ಅವರ ಕ್ಷೇತ್ರ, ಅವರು ಸ್ಪರ್ಧೆ ಮಾಡುವಂತಹ ಕ್ಷೇತ್ರ ಶಿಗ್ಗಾವಿ. ಇನ್ನು ಮುಳಬಾಗಿಲು ಮುದ್ದು ಗಂಗಾಧರ್ ಅವರು ಅಭ್ಯರ್ಥಿಯಾಗಿದ್ದಾರೆ. ಮುಳಬಾಗಿಲು ಕ್ಷೇತ್ರದಿಂದ ಕೆಆರ್ ಪುರ ಡಿಕೆ ಮೋಹನ್ ಅವರು ಕಾಂಗ್ರೆಸ್ನ ಹುರಿಯಾಳಾಗಿದ್ದಾರೆ. ಕಾಂಗ್ರೆಸ್ ಐದನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಎಂಟು ಅಭ್ಯರ್ಥಿಗಳ ಆಯ್ಕೆ ಅಷ್ಟೇ ಬಾಕಿ ಇತ್ತು. ಈ ಐದನೇ ಪಟ್ಟಿಯಲ್ಲಿ ಎಂಟು ಅಭ್ಯರ್ಥಿಗಳ ಹೆಸರನ್ನ ಅನೌನ್ಸ್ ಮಾಡಿದೆ ಕಾಂಗ್ರೆಸ್. ಮುಳಬಾಗಿಲಿನಿಂದ ಮುದ್ದು ಗಂಗಾಧರ್, ಹಾಗೆ ಶಿಗ್ಗಾವಿ ಕ್ಷೇತ್ರ ಬಹಳ ಕುತೂಹಲ, ಹೈ ವೋಲ್ಟೇಜ್ ಕ್ಷೇತ್ರ. ಇನ್ನು ಕೆಆರ್ ಪುರದಿಂದ ಡಿಕೆ ಮೋಹನ್ ಅವರು ಸ್ಪರ್ಧೆ ಮಾಡ್ತಾರೆ. ಪುಲಕೇಶಿ ನಗರದಿಂದ ಹೆಚ್ ಸಿ ಶ್ರೀನಿವಾಸ್ ಅಖಾಡಕ್ಕೆ ಇಳಿಯಲಿದ್ದಾರೆ. ಕಾಂಗ್ರೆಸ್ನ ಐದನೇ ಪಟ್ಟಿಯಲ್ಲಿ ಅಳೆದು ತೂಗಿ ಎಂಟು ಅಭ್ಯರ್ಥಿಗಳನ್ನ ಬಿಡುಗಡೆ ಮಾಡಿರುವಂತದ್ದು. ಶಿಗ್ಗಾವಿಯಿಂದ ಯಾಸೀರ್ ಅಹಮದ್ ಖಾನ್ ಪಠಾಣ್ ಶಿಗ್ಗಾವಿ. ಮುಳಬಾಗಿಲಿನಿಂದ ಮುದ್ದು ಗಂಗಾಧರ್ ಅವರು ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ನ ಹುರಿಯಾಳಾಗಿ. ಕೆಆರ್ ಪುರದಿಂದ ಡಿಕೆ ಮೋಹನ್ ಅವರು ಕಾಂಗ್ರೆಸ್ನ ಹುರಿಯಾಳಾಗಿದ್ದಾರೆ. ಪುಲಕೇಶಿ ನಗರದಿಂದ ಎಸಿ ಶ್ರೀನಿವಾಸ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ನಾಳೆಯೇ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಕೊನೆ ದಿನ. ಹಾಗಾಗಿ ಅಳೆದು ತೂಗಿ ಇಷ್ಟು ದಿನ ನಾಲ್ಕು ಪಟ್ಟಿಯನ್ನ ರಿಲೀಸ್ ಮಾಡಿತ್ತು ಕಾಂಗ್ರೆಸ್. ಬಹಳ ಗೊಂದಲ, ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಕೆಲವೊಂದು ಕ್ಷೇತ್ರಗಳನ್ನು ಹೊರತುಪಡಿಸಿ ಈಗ ಅಳೆದು ತೂಗಿ ಆ ಕ್ಷೇತ್ರಗಳ ಹೆಸರನ್ನು ಕೂಡ ಕಾಂಗ್ರೆಸ್ ಅನೌನ್ಸ್ ಮಾಡಿರುವಂಥದ್ದು. ಪುಲಕೇಶಿ ನಗರದಿಂದ ಎಸಿ ಶ್ರೀನಿವಾಸ್, ಇನ್ನು ಐದು ಕ್ಷೇತ್ರಗಳನ್ನ ಬಾಕಿ ಉಳಿಸಿಕೊಂಡಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಎಂಟು ಮಂದಿ ಇದ್ರು ಇನ್ನೂ ಕೂಡ ಅಭ್ಯರ್ಥಿಗಳು, ಆದ್ರೆ ಅದರಲ್ಲಿ ಈಗ ಕೇವಲ ಮೂರು ಅಭ್ಯರ್ಥಿಗಳ ಹೆಸರನ್ನ ಮಾತ್ರ ಅನೌನ್ಸ್ ಮಾಡಿರುವಂಥದ್ದು. ಇನ್ನೂ ಕೂಡ ಐದು ಅಭ್ಯರ್ಥಿಗಳು ಯಾರು ಅನ್ನುವಂಥದ್ದು ಕುತೂಹಲ ಹಾಗೆ ಮುಂದುವರಿಯುತ್ತೆ. ನಾಳೆಯೇ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಕೊನೆ ದಿನ. ಇನ್ನೂ ಕೂಡ ಐದು ಮಂದಿ ಹುರಿಯಾಳುಗಳ ಹೆಸರು ಅನೌನ್ಸ್ ಮಾಡಿಲ್ಲ ಕಾಂಗ್ರೆಸ್. ಪುಲಕೇಶಿ ನಗರದಿಂದ ಎಸಿ ಶ್ರೀನಿವಾಸ್, ಶಿಗ್ಗಾವಿ ಕ್ಷೇತ್ರದಿಂದ ಬಹಳ ಕುತೂಹಲ ಇತ್ತು ಯಾರಾಗಬಹುದು ಸಿಎಂ ಬಸವರಾಜ್ ಬೊಮ್ಮಾಯಿ ಅವರ ವಿರುದ್ಧ ಸ್ಪರ್ಧೆ ಮಾಡುವಂತಹ ಆ ಅಭ್ಯರ್ಥಿ ಅಂತ. ಕೊನೆ ಕ್ಷಣದಲ್ಲಿ ಶಿಗ್ಗಾವಿ ಅಭ್ಯರ್ಥಿ ಬದಲಾವಣೆಯಾಗಿದೆ. ಕಾಂಗ್ರೆಸ್ ಐದನೇ ಪಟ್ಟಿಯಲ್ಲಿ ಮೂರು ಮಂದಿ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದೆ ಕಾಂಗ್ರೆಸ್. ಸಿ ವಿ ರಾಮನ್ ನಗರ, ರಾಯಚೂರು ನಗರ, ಅರಕಲಗೂಡು, ಮಂಗಳೂರು ಉತ್ತರ, ಶಿಡ್ಲಘಟ್ಟ ಇನ್ನೂ ಬಾಕಿ ಇದೆ. ಐದು ಕ್ಷೇತ್ರಗಳು ಇನ್ನೂ ಕೂಡ ಆ ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಿಲ್ಲ. ಕೊನೆ ಕ್ಷಣದಲ್ಲಿ ಶಿಗ್ಗಾವಿ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿರುವಂಥದ್ದು ಕಾಂಗ್ರೆಸ್. ಬಹಳ ಕುತೂಹಲ, ಬಹಳ ನಿರೀಕ್ಷೆ. ಶಿಗ್ಗಾವಿಯಲ್ಲಿ ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರು ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಳಬಾಗಿಲಿನಿಂದ ಮುದ್ದು ಗಂಗಾಧರ್ ಅವರು ಟಿಕೆಟ್ ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು ಕೂಡ ಐದು ಮಂದಿ ಐದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿಲ್ಲ ಕಾಂಗ್ರೆಸ್. ನಾಳೆ ಕೊನೆ ದಿನ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಇನ್ನೂ ಕೂಡ ಐದು ಮಂದಿ ಹೆಸರನ್ನ ಕಾಂಗ್ರೆಸ್ ಹಾಗೆ ಕುತೂಹಲ ಮುಂದುವರೆಸಿರುವಂಥದ್ದು. ಪುಲಕೇಶಿ ನಗರದಿಂದ ಎಸಿ ಶ್ರೀನಿವಾಸ್ ಅವರು ಕಾಂಗ್ರೆಸ್ನ ಹುರಿಯಾಳಾಗಿ ಅಖಾಡಕ್ಕೆ ಇಳಿಯಲಿದ್ದಾರೆ.